ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅ ಪಬ್ಲಿಕ್. ಆತ್ಮೀಯ ವೀಕ್ಷಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿರತಕ್ಕಂಥ ಒಂದು ಪವರ್ ಬ್ಯಾಂಕನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ಕೇವಲ 399 ರೂಪಾಯಿಗೆ ಸಿಗ್ತಕ್ಕಂಥ, ಸಾರಿ 350 ರೂಪಾಯಿಗೆ ಸಿಗ್ತಕ್ಕಂಥ ಒಂದು ಪವರ್ ಬ್ಯಾಂಕನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಅಂಬ್ರೇನ್ ಪವರ್ ಬ್ಯಾಂಕ್ನ ನಿಮಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮೊದಲು ಈ ಒಂದು ದೀಪಾವಳಿ ಹಬ್ಬದ ಒಂದು ಸೇಲ್ನಲ್ಲಿ ನೀವು ಏನೆಲ್ಲ ಒಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿದ್ರಿ ಅಂತ ಮಿಸ್ ಮಾಡಿದ ಕಮೆಂಟ್ ಅಂತ ತಿಳಿಸಿ. ನಾನು ತುಂಬ ಪರ್ಚೇಸ್ ಮಾಡಿದ್ದೀನಿ. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಈ ಒಂದು ಲ್ಯಾಪ್ಟಾಪ್ ಜಾಗದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಗೇಮಿಂಗ್ ಪಿ ಸಿಯನ್ನು ನೀವು ಕಾಣ್ಬೋದು. ಸೊ ಅದ್ರ ಬಗ್ಗೆ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಿಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ಇದೇ ರೀತಿ ವಿಡಿಯೋಸ್ಗಳನ್ನ ಹೆಚ್ಚು ಹೆಚ್ಚು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಹೌದು ಸ್ನೇಹಿತರೆ, ಈ ಒಂದು ಅಂಬ್ರೇನ್ ಪವರ್ ಬ್ಯಾಂಕ್ ಕೇವಲ ನಿಮಗೆ 350 ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಕ್ಚುಯಲ್ ರೇಟ್ 399 ರೂಪಾಯಿ ಇವಾಗ ಸದ್ಯಕ್ಕೆ ರೇಟ್ ಇರೋದು. ಸೊ ಹೇಗೆ 340 ರೂಪಾಯಿ ಅಂತ ನೋಡೋದಾದರೆ, ನೀವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ಗಳನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ, ಮೊಬೈಲ್ ಫೋನ್ ಆಗಿರ್ಬೋದು, LED TV ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತೀರ ಅನ್ನೋದಾದರೆ, ಇವತ್ತು ನಿಮಗೊಂದು ಕೊನೆಯ ಅವಕಾಶ ಅಂತ ಹೇಳ್ಬೋದು. ಹೌದು, ಈ ಒಂದು ದೀಪಾವಳಿ ಹಬ್ಬದ ಒಂದು ಕೊನೆಯ ದಿನದ ಒಂದು ಸೇಲ್ ಅಂತ ಹೇಳ್ಬೋದು. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಇವತ್ತು ರಾತ್ರಿ 12 ಗಂಟೆಗೆ ಒಂದು ಸೇಲ್ ಮುಕ್ತಾಯವಾಗ್ತಾ ಇದೆ. ಸೊ ಇದು ಈ ಒಂದು ವರ್ಷದ ಒಂದು ಕೊನೆಯ ಸೇಲ್, ಒಂದು ಕೊನೆಯ ಅವಕಾಶ ಅಂತ ಹೇಳ್ಬೋದು. ಸೊ ಇವತ್ತು ನೀವು ಪರ್ಚೇಸ್ ಮಾಡಿದರೆ, ನೀವೇನಾದರೂ ನಿಮ್ಮ ಒಂದು ಎಕ್ಸಿಸ್ ಬ್ಯಾಂಕ್ ಕಾರ್ಡ್ ಆಗಿರ್ಬೋದು, ಸಿಟಿ ಕಾರ್ಡ್ ಬ್ಯಾಂಕ್ ಆಗಿರ್ಬೋದು, ಅಥವಾ SBI ಕಾರ್ಡ್ಗಳ ಮೂಲಕ ಪರ್ಚೇಸ್ ಮಾಡಿದರೆ ನಿಮಗೆ 10% ಇನ್ಸ್ಟೆಂಟಾಗಿ ಡಿಸ್ಕೌಂಟ್ ಎಲ್ಲ ಒಂದು ಪ್ರಾಡಕ್ಟ್ಗಳ ಮೇಲೆ ಸಿಗ್ತಾ ಇದೆ. ಹೌದು, 1750 ರೂಪಾಯಿಂದ ಹಿಡಿದು 2000 ರೂಪಾಯಿವರೆಗೂ ನಿಮಗೆ ಡಿಸ್ಕೌಂಟ್, ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಕ್ಯಾಶ್ ಕೊರೋ ಅಂತ ಇನ್ನೊಂದು ವೆಬ್ಸೈಟ್ ಇದೆ. ಸೊ ಈ ಒಂದು ವೆಬ್ಸೈಟ್ನವರು ಸಹಿತ ನಿಮಗೆ 5-8.25%ವರೆಗೂ ಒಂದು ಕ್ಯಾಶ್ ಬ್ಯಾಕ್ ರಿವಾರ್ಡ್ಸನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಎಲ್ಲ ಒಂದು ಆಫರ್ಸ್ಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಸೈನ್ಅಪ್ ಲಿಂಕ್ ಕೊಟ್ಟಿದ್ದೇನೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕ್ಯಾಶ್ ಕೊರೋ ಸೈನ್ಅಪ್ ಪೇಜಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮೊಂದು ನೇಮ್ ಆಗಿರ್ಬೋದು, ನಿಮ್ಮೊಂದು ಮೊಬೈಲ್ ನಂಬರು, ನಿಮ್ಮೊಂದು ಇಮೇಲ್ ಐಡಿಯನ್ನು ಮೆನ್ಷನ್ ಮಾಡಿ ಫಿಲ್ ಮಾಡಿ, ನಿಮ್ಮೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಒಂದು ಚಿಕ್ಕದಾಗಿರ್ತಕ್ಕಂಥ ಕೊಡಿಸೋ ಲೆಕ್ಕ ಇದೆ, ಆನ್ಸರ್ ಬರ್ರಿ, ಕೆಳಗಡೆ ಒಂದು ಜಾಯ್ನ್ ವಿತ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಒಂದು ಕ್ಯಾಶ್ ಕೊರೋ ಆ್ಯಪನ್ನು ಓಪನ್ ಮಾಡಿ ಆಫರ್ಸ್ಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಒಂದು ಆಫರ್ಸ್ಗಳನ್ನು ನೀವು ಪಡ್ಕೊಳ್ಬೋದು. ಸೊ ಈ ಮೂಲಕ ನೀವು ಈ ಒಂದು ಪವರ್ ಬ್ಯಾಂಕ್ನ 399 ರೂಪಾಯಿ ಇರತಕ್ಕಂಥ ಪವರ್ ಬ್ಯಾಂಕ್ನ SBI ಕಾರ್ಡ್ ಮೂಲಕ ಪರ್ಚೇಸ್ ಮಾಡಿದರೆ, SBI ATM ಕಾರ್ಡ್ ಆಗಿರ್ಬೋದು ಅಥವಾ ಒಂದು ಕ್ರೆಡಿಟ್ ಕಾರ್ಡ್ ಮೂಲಕ ಪರ್ಚೇಸ್ ಮಾಡಿದರೆ ನಿಮಗೆ ಮತ್ತೆ 40 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಆಗ ನಿಮಗೆ ಕೇವಲ 350 ರೂಪಾಯಿಗೆ ಇದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ ನೋಡೋಣ, ಅದು ಅನ್ಬಾಕ್ಸಿಂಗ್ ರಿವ್ಯೂ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಒಳ್ಳೆಯ ಒಂದು ಪವರ್ ಬ್ಯಾಂಕ್ ಅಂತ ಹೇಳ್ಬೋದು. ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಒಂದು ಬ್ಲೂ ಕಲರ್ನಲ್ಲಿರುವ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಹೌದು, ಬ್ರ್ಯಾಂಡೆಡ್ ಆಗಿರತಕ್ಕಂಥ ಒಂದು ಪವರ್ ಬ್ಯಾಂಕ್ನ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಬಾಕ್ಸನ್ನು ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ನನಗೆ ಈ ಒಂದು ಪ್ಯಾಕಿಂಗ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಒಳ್ಳೆಯ ಒಂದು ಬಾಕ್ಸ್ನಲ್ಲಿ ಒಂದು ಪ್ಯಾಕ್ ಮಾಡಿರುವಂಥದ್ದು, ಆಮೇಲೆ ಇವನ್ ಫ್ಲಿಪ್ಕಾರ್ಟ್ ಸಹಿತ ಒಂದು ದೊಡ್ಡ ಬಾಕ್ಸ್ನಲ್ಲಿ ಇದನ್ನ ಶಿಪ್ ಮಾಡಿರುವಂಥದ್ದು, ತುಂಬ ಸೇಫ್ ಆಗಿ ನಮಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಅಂಬ್ರೇನ್ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಸೈಡ್ನಲ್ಲಿ ಫಾಸ್ಟ್ ಚಾರ್ಜಿಂಗ್ ಪವರ್ ಬ್ಯಾಂಕ್ ಅಂತ ಮೆನ್ಷನ್ ಮಾಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಕೆಲವೊಂದಿಷ್ಟು ಫೀಚರ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ರೆ ಒಂದು ಶಾರ್ಟ್ ಸರ್ಕ್ಯೂಟ್ ಪ್ರೊಡಕ್ಷನಲ್ಲಿ ಇರುವಂಥದ್ದು, ಟೆಂಪರೇಚರ್ ರೆಸಿಸ್ಟೆನ್ಸ್ ಇದೆ, ಆಮೇಲೆ ಔಟ್ಪುಟ್ ಓವರ್ ವೋಲ್ಟೇಜ್ ಪ್ರೊಡಕ್ಷನ್ ಇಲ್ಲಿದೆ, ಪ್ರೊಡಕ್ಷನ್ ಫ್ರಮ್ ದ ಔಟ್ಪುಟ್ ಓವರ್ ಅ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ, PTC ಪ್ರೊಟೆಕ್ಟಿವ್ ಸರ್ಕ್ಯೂಟ್ ಫಾರ್ ದ ಸೆಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಹಿಂದ್ಗಡೆ ಭಾಗದಲ್ಲಿ ಈ ಒಂದು ಪವರ್ ಬ್ಯಾಂಕಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಒಂದು ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ನಾನು ನಿಮಗೆ ಇದನ್ನು ನೇರವಾಗಿ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿನೇ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ರೆ ಒಂದು ಅನ್ಬಾಕ್ಸಿಂಗ್ ಮಾಡಿದಾಗ ಈ ಒಂದು ಪ್ರಾಡಕ್ಟ್ನ ಜೊತೆಗೆ, ಈ ಒಂದು ಪವರ್ ಬ್ಯಾಂಕ್ನ ಜೊತೆಗೆ ಒಂದು ಸ್ಮಾಲ್ ಕೇಬಲನ್ನು ಕೊಟ್ಟಿದ್ದಾರೆ. ಆಮೇಲೆ ಒಳಗಡೆ ಸಹಿತ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಒಂದು ಪವರ್ ಬ್ಯಾಂಕ್ನ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಸಹಿತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯೂಸರ್ ಮ್ಯಾನುವಲ್ ಜೊತೆಗೆ ಒಂದು ಇಂಟ್ರೊಡಕ್ಷನ್ ಲೆಟರ್ ಸಹಿತ ಇಲ್ಲಿರುವಂಥದ್ದು. ಸೊ ನೋಡ್ತಾ ಬರೋಣ ಒಂದೊಂದಾಗಿ ಏನೆಲ್ಲ ಇದೆ ಅಂತ. ಸೊ ಮೊದಲನೇದಾಗಿ ಯೂಸರ್ ಮ್ಯಾನುವಲ್ಲು, ಈ ಒಂದು ಪವರ್ ಬ್ಯಾಂಕ್ನ ಒಂದು ಡೀಟೇಲ್ ಆಗಿ ಇಲ್ಲಿ ಈ ಒಂದು ಯೂಸರ್ ಮ್ಯಾನುವಲ್ಲಿ ಒಂದು ಮೆನ್ಷನ್ ಮಾಡಿರುವಂಥದ್ದು. ಸೊ ನಂತರ ಒಂದು ಇಂಟ್ರೊಡಕ್ಷನ್ ಲೆಟರ್ದು, ಈ ಒಂದು ಅಂಬ್ರೇನ್ ಬ್ರ್ಯಾಂಡ್ಗೆ ಸಂಬಂಧಿಸಿದ ಎಲ್ಲ ಒಂದು ಪ್ರಾಡಕ್ಟ್ನ ಬಗ್ಗೆ ನಿಮಗೆ ಮಾಹಿತಿ ಇದರಲ್ಲಿ ಸಿಗುತ್ತೆ. ಸೊ ಇನ್ನೊಂದು ಸ್ಮಾಲ್ ಕೇಬಲ್ ಕೊಟ್ಟಿದ್ದಾರೆ, USB ಕೇಬಲ್ ಅಂತ ಹೇಳ್ಬೋದು. ನಿಮ್ಮೊಂದು ಮೊಬೈಲ್ ಫೋನನ್ನು ಇದರಿಂದ ಚಾರ್ಜ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಇದರ ಒಂದು ಕ್ವಾಲಿಟಿ ಕೂಡ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ವೈಟ್ ಕಲರ್ನಲ್ಲಿರೋದ್ರಿಂದ ನೀವು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಲೇಬೇಕಾಗುತ್ತೆ.
ಸೊ ಇನ್ನೊಂದು ಪವರ್ ಬ್ಯಾಂಕ್ನ ಒಂದು ಕ್ವಾಲಿಟಿ ನೋಡೋದಾದರೆ, ಮೊದಲನೇದಾಗಿ ಒಂದು ಕಲರ್ ಕಾಂಬಿನೇಷನ್ ನೋಡೋದಾದರೆ, ಇಲ್ಲಿ ಬ್ಲೂ ಮತ್ತು ವೈಟ್ ಕಲರ್ನ ಒಂದು ಕಾಂಬಿನೇಷನ್ ಇರುವಂಥದ್ದು. ಡಿಸೈನ್ ತುಂಬ ಚೆನ್ನಾಗಿದೆ, ಮೇಡಪ್ ಪ್ಲಾಸ್ಟಿಕ್ ಇದು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಲುಕ್ ಆಗಿರ್ಬೋದು, ಕಲರ್ ಆಗಿರ್ಬೋದು ತುಂಬ ಇಷ್ಟ ಆಯಿತು. ಬಟ್ ವೈಟ್ ಆಗಿರೋದ್ರಿಂದ ನೀವು ಸ್ವಲ್ಪ ಇದನ್ನು ಮೇಂಟೈನ್ ಮಾಡಲೇಬೇಕು. ಸೊ ಇಂದ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜನ್ನು ಮೆನ್ಷನ್ ಮಾಡಿದರೆ 10,000 ಕೆಪಾಸಿಟಿ ಇರುವಂಥ ಒಂದು ಪವರ್ ಬ್ಯಾಂಕ್ ಅಂತ ಹೇಳ್ಬೋದು. ಲೈಟ್ ವೇಟನ್ನು ಕೂಡ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಸೈಡ್ನಲ್ಲಿ ಮೂರು ಔಟ್ಪುಟ್ ಒಂದು USB ಪೋರ್ಟನ್ನು ಕೊಟ್ಟಿದ್ದಾರೆ. ಮೂರು ಮೊಬೈಲ್ ಫೋನ್ಗಳನ್ನು ಎಟ್ ಎ ಟೈಮ್ಗೆ ನೀವು ಚಾರ್ಜ್ ಹಾಕ್ಬೋದು. ಮೇಲ್ಗಡೆ ಭಾಗದಲ್ಲಿ ಒಂದು ಇನ್ಪುಟ್ ಇರುವಂಥದ್ದು, ಈ ಒಂದು ಪವರ್ ಬ್ಯಾಂಕನ್ನು ಚಾರ್ಜ್ ಮಾಡೋಕ್ಕೆ ಮೈಕ್ರೋ USB ಪೋರ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೇಲ್ಗಡೆ ಭಾಗದಲ್ಲಿ ಒಂದು ಲೈಟ್ ಕೂಡ ಇರುವಂಥದ್ದು, LED ಲೈಟ್ ಇದೆ. ಸೊ ಇದನ್ನು ಕೂಡ ಇದು ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದರಲ್ಲಿ. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಮೇಲ್ಗಡೆ ಭಾಗದಲ್ಲಿ ಒಂದು ಪವರ್ ಬಟನ್ ಇದೆ ನೋಡಿ. ಸೊ ಈ ಒಂದು ಪವರ್ ಬಟನನ್ನು ನೀವು ಜಸ್ಟ್ ಒಂದು ಸಾರಿ ಪ್ರೆಸ್ ಮಾಡಿದರೆ ಇದು ಆನ್ ಆಗುತ್ತೆ. ನಿಮಗೆ ಇಲ್ಲಿ 4 LED ನೋಟಿಫಿಕೇಷನ್ ಲೈಟ್ ಕೂಡ ಇಲ್ಲಿ ನೀವು ನೋಡ್ಬೋದು. ಸೊ ಟೋಟಲಾಗಿ 4 ಇದೆ, 4 ಆನ್ ಆಯಿತು ಅಂದರೆ 100% ಚಾರ್ಜ್ ಇದೆ ಅಂತ. ಸೊ ಇವಾಗ ಸದ್ಯಕ್ಕೆ 3 ಆನ್ ಆಗ್ತಾಯಿದೆ. ಸೊ 75% ಚಾರ್ಜ್ ಇದೆ. ಸೊ ನೀವು ಒಂದು ಸಾರಿಂದ ಫುಲ್ ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡಬೇಕು, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರ ಅಂತಂದರೆ. ಸೊ ಇದನ್ನು ಜಸ್ಟ್ ಒಂದು ಸಾರಿ ಲಾಂಗ್ ಪ್ರೆಸ್ ಮಾಡಿದರೆ ಸಾಕು, ಮೇಲ್ಗಡೆ ಭಾಗದಲ್ಲಿ ಈ ರೀತಿ ಒಂದು ಬ್ಯಾಟ್ರಿ ಲೈಟ್ ಆನ್ ಆಗುತ್ತೆ. ಸೊ ಇದನ್ನು ನಾವು ಈ ಒಂದು LED ಲೈಟ್ನಿಂದ ನಾವು ಸ್ಟಡಿ ಮಾಡ್ಬೋದು. ನಿಮ್ಮ ಮನೇಲಿ ಯಾರಾದರೂ ಸ್ಟೂಡೆಂಟ್ಸ್ ಓದ್ತಾ ಇದ್ದರೆ, ಅಥವಾ ನೀವೇ ಸ್ಟೂಡೆಂಟ್ಸ್ ಆಗಿದ್ದರೆ, ಹಾಸ್ಟೆಲಲ್ಲಿದ್ದರೆ, ರೂಮಲ್ಲಿದ್ದರೆ, ಇದು ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಕರೆಂಟ್ ಹೋದಾಗ ಇದು ನಿಮಗೆ ಏನಿಲ್ಲ ಅಂತಂದರೂ 2-3 ಗಂಟೆ ಕಾಲ ನೀವು ಇದನ್ನು ಆನ್ ಮಾಡಿ ಇಟ್ಕೊಂಡು ಸ್ಟಡಿ ಮಾಡ್ಬೋದು. ಎಸ್ಪೆಷಲಿ ಇದನ್ನು ನಾನು ಸ್ಟೂಡೆಂಟ್ಗೆ ತುಂಬ ಜನರಿಗೆ ನಾನು ರೆಕಮೆಂಡ್ ಮಾಡ್ತೀನಿ. ಎಕ್ಸಾಮ್ ಟೈಮಲ್ಲೆಲ್ಲ ಕರೆಂಟ್ ಹೋದಾಗ ತುಂಬ ಇದು ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಹಳ್ಳಿಗಳಲ್ಲಿ. ಸೊ ಆವಾಗ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕೇವಲ ಒಂದು ಮೊಬೈಲ್ ಫೋನ್ನ ಒಂದು ಚಾರ್ಜ್ ಮಾಡೋಕ್ಕೆ ಅಷ್ಟೇ ಅಲ್ಲದೇ, ನಿಮಗೆ ಇದನ್ನು ಸ್ಟಡಿ ಮಾಡೋಕ್ಕೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಆರಾಮಾಗಿ 2-3 ಗಂಟೆ ಕಾಲ ನೀವು ಈ ಒಂದು ಲೈಟನ್ನು ಆನ್ ಮಾಡಿ ಈ ರೀತಿಯಾಗಿ ಇಡ್ಬೋದು. ಸೊ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬೆಳಕನ್ನು ಕೊಡುತ್ತೆ. ಸೊ ಅದಕ್ಕೆ ನಾನು ಲೈಟ್ ಆಫ್ ಮಾಡಿ ಕೂಡ ನಿಮಗೆ ತೋರಿಸಿದೆ. ಸೊ ಇನ್ನೊಂದು ಮೊಬೈಲ್ ಒಂದು ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡೋದಾದರೆ, ನಾನು ಟೆಸ್ಟ್ ಮಾಡಿರೋ ಪ್ರಕಾರ ನೀವೊಂದು 1/2 ಗಂಟೆ ಇದನ್ನು ನಿಮ್ಮೊಂದು ಮೊಬೈಲ್ ಫೋನ್ ಚಾರ್ಜ್ ಹಾಕಿದರೆ ಖಂಡಿತ ನಿಮಗೆ ಒಂದು 60-72%ವರೆಗೂ ಚಾರ್ಜ್ ಆಗುತ್ತೆ. ಸೊ ನಾನು 2 ಸಾರಿ ಟೆಸ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಆರಾಮಾಗಿ ಒಂದು ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ 60-72%ವರೆಗೂ ಚಾರ್ಜ್ ಮಾಡ್ತೀರಾ. 399 ರೂಪಾಯಿಗೆ ನೀವು ಕೊಡುವಂಥ ಈ ಒಂದು 399 ರೂಪಾಯಿಗೆ ಖಂಡಿತ ಇದೊಂದು ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನಾನು ಇದನ್ನು ಪರ್ಚೇಸ್ ಮಾಡಿನೇ ನಿಮಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಸ್ಪಾನ್ಸರ್ ವಿಡಿಯೋ ಅಲ್ಲ, ಬಟ್ 399 ರೂಪಾಯಿಗೆ ಇದು ವರ್ತ್ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇಲ್ಲಿ ನನಗೆ ಯಾವುದೇ ಒಂದು ನೆಗೆಟಿವ್ ಪಾಯಿಂಟ್ಸ್ ಇಲ್ಲಿ ಕಾಣಲಿಲ್ಲ. ಈ ಒಂದು ಪ್ರೈಸಲ್ಲಿ ನಾವು ನೆಗೆಟಿವ್ ಪಾಯಿಂಟ್ಸನ್ನು ಹುಡುಕೋ ಒಂದು ಅವಶ್ಯಕತೆ ಇಲ್ಲ. ಇದು ಮೇನ್ ಆಗಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರೋದ್ರಿಂದ ನಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನೀವು ಕೊಡುವ ಒಂದು 399 ರೂಪಾಯಿಗೆ ವರ್ತ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಒಂದು ಪವರ್ ಬ್ಯಾಂಕ್ ಇರುವಂಥದ್ದು. ಇಷ್ಟ ಆಗಿತ್ತು ಅಂತಂದರೆ ಫ್ಲಿಪ್ಕಾರ್ಟಲ್ಲಿ ಖರೀದಿ ಮಾಡ್ಬೋದು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಮಿಸ್ ಮಾಡಿದ್ರೆ ನಿಮ್ಮ ಎಲ್ಲ ಸ್ನೇಹಿತರು ವಾಟ್ಸಪ್ ಗ್ರೂಪಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಮತ್ತೊಮ್ಮೆ ಎಲ್ಲ ಒಂದು ನನ್ನ ವೀಕ್ಷಕರಿಗೆ, ಆತ್ಮೀಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.